ಲಕ್ಷ ದುಡ್ಡು ಕೊಟ್ಟವರಿಗೆ ಮಾತ್ರ ಹುದ್ದೆ, ಪರಶುರಾಮ್ ಪತ್ನಿ ಶ್ವೇತಾ ಆರೋಪ ಮಾಡಿದ್ದಾರೆ. ಯಾದಗಿರಿಯ ಪಿ ಎಸ್ ಐ ಪರಶುರಾಮ್ ಅವರ ಸಾವಿಗೆ ಭ್ರಷ್ಟಾಚಾರವೇ ಕಾರಣ. ಲಂಚ ಕೊಟ್ಟವರಿಗೆ ಮಾತ್ರ ಪತ್ರ ಕೊಡುತ್ತಾರೆ, ನಂತರವೇ ಪೋಸ್ಟಿಂಗ್ ಕೊಡಲಾಗುತ್ತದೆ. ಯಾದಗಿರಿಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಲಂಚ ಕೊಟ್ಟರೆ ಹುದ್ದೆಗಳನ್ನು ಪಡೆದಿದ್ದಾರೆ ಎಂದು ಪರಶುರಾಮ್ ಅವರ ಪತ್ನಿ ಶ್ವೇತಾ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜೆಡಿಎಸ್ನ ಜಿಲ್ಲಾ ಘಟಕ ನಿಯೋಗದ ಮಂಗಳವಾರ ಶ್ವೇತಾ ಅವರ ನಿವಾಸಕ್ಕೆ ಭೇಟಿ ಮಾಡಿ ಸ್ವಾತ್ಮಾನ ಹೇಳಿ ನಂತರ ಅವರು ಪೊಲೀಸ್ ಇಲಾಖೆ ನಡೆದಿರುವ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ವಿವರಿಸಿದ್ದರು. ಯಾದಗಿರಿ ನಗರದ ಠಾಣೆಯ ಪಿ ಎಸ್ ಐ ಹುದ್ದೆ ಕೊಟ್ಟಿಲ್ಲವೆಂದು ಅಪರಾಧಿಗಳು ವಿಭಾಗದಲ್ಲಾದರೂ ಅವಕಾಶ ಮಾಡಿಕೊಡುವಂತೆ ಪರಶುರಾಮನ್ ಅವರನ್ನು ಕೇಳಿದ್ದರು. ಆದರೆ ನೀವು ಯಾದಗಿರಿಯಲ್ಲಿ ಇರಬಾರದು ಎಂದು ಶಾಸಕರ ಕಡೆಯವರು ಒತ್ತಡ ಹಾಕಿದ್ದರು. ಇದರಿಂದ ಪರಶುರಾಮ್ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ದರು. ಯಾದಗಿರಿ ಜಿಲ್ಲೆಯಲ್ಲಿ ಲಕ್ಷ ಲಕ್ಷ ಹಣ ಕೊಟ್ಟರೆ ನಂತರವೇ ಅಧಿಕಾರಿಗಳಿಗೆ ಹುದ್ದೆ ಕೊಡಲಾಗುತ್ತದೆ ಎಂದು ಆರೋಪಿಸಿದ್ದಾರೆ. ಡಿವೈಎಸ್ಪಿ ಸಿಪಿಐ ದುಡ್ಡು ಕೊಟ್ಟರೆ ಇಲ್ಲಿದ್ದಾರೆ, ದುಡ್ಡು ಕೊಡದಿದ್ದರೂ ತೆಗೆದು ಬಿಸಾಕುತ್ತಾರೆ, ದುಡ್ಡು ಕೊಟ್ಟ ನಂತರವೇ ಎಲ್ಲರಿಗೂ ಆದೇಶ ಪತ್ರ ಕೊಡಲಾಗಿದೆ, ಐ ಜಿ ಕಚೇರಿಯಲ್ಲಿ ಕೇಳಿದರೆ ಎಲ್ಲವೂ ಗೊತ್ತಾಗುತ್ತದೆ ಎಂದು ಹೇಳಿದ್ದಾರೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.